ಒಂದು ದೊಡ್ಡ ಕಂಪ್ನಿಯಲ್ಲಿ ಒಂದಿಷ್ಟು ಜನ ಮರ ಕಡಿಯೋ ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ಇಬ್ಬರು ಮಾತ್ರ ಟಾಪ್ ಪರ್ಫಾರ್ಮರ್ಸ್ ಇರ್ತಾರೆ. ಏನು ಇವರ ಟಾಪ್ ಪರ್ಫಾರ್ಮಿಂಗ್ ರಹಸ್ಯ ಅಂತ ಎಲ್ಲರೂ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರಿಬ್ಬರು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಏನಂತ ಹೇಳಿದ್ರೆ ಇಬ್ಬರಲ್ಲಿ ಇನ್ನೊಬ್ಬ ವ್ಯಕ್ತಿ ಏನಿರ್ತಾನಲ್ಲ, ಅವನು 2 ಅವರ್ ಬ್ರೇಕ್ ತಗೊಳ್ತಾ ಇರ್ತಾನೆ. ಆದರೆ ಈ ವ್ಯಕ್ತಿ ಎಷ್ಟು ಮರ ಕಡಿತಾನೋ, 10 ಮರ ಅಂತ ಇಟ್ಕೊಳ್ಳಿ, ಅವನು ಕೂಡ ಅಷ್ಟೇ ಮರ ಕಡಿತಿರ್ತಾನೆ. ಆವಾಗ ಈ ವ್ಯಕ್ತಿಗೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಆಗ್ಬಿಟ್ಟು ಅವನ ಹತ್ರ ಹೋಗಿ ಕೇಳ್ತಾನೆ, ಅಲ್ಲಯ್ಯ ನಾನು ನಿನ್ಗಿಂತ ಜಾಸ್ತಿ ಸಮಯ ಕೆಲಸ ಮಾಡ್ತೀನಿ, ಆದರೆ ನೀನು ನನ್ನಷ್ಟೇ ಮರ ಕಡಿತೀಯಲ್ಲ, ಏನಿದು ವಿಷಯ ನಿಂದು, ನನಗೊಂದು ಸ್ವಲ್ಪ ಹೇಳು, ನೀನು ಮೋಸ ಮಾಡ್ತಿದ್ಯಾ ತಾನೇ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಲ್ಲ ಕಣಪ್ಪ, ನಾನು ಏನು ಮೋಸ ಮಾಡ್ತಿಲ್ಲ, ಆದರೆ ನಾನು ಮಾಡ್ತಿರುವಂಥದ್ದು ಒಂದು ಸೂತ್ರ ಇದೆ, ಅದನ್ನು ನಿನಗೆ ಹೇಳ್ತೀನಿ, ನೀನು ಕೂಡ ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬಹುದು, ನಾವು ಕೂಡ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅವಾಗ ಅವನು ಹೇಳ್ತಾನಂತೆ, ನೋಡು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಕೊಡ್ಲಿ ಇದೆ ಅಲ್ಲ, ಆ 2 ಅವರ್ ಬ್ರೇಕಲ್ಲಿ 1 ಗಂಟೆ ಕಾಲ ನಾನು ಆ ಕೊಡ್ಲಿನ ಚೂಪ ಮಾಡ್ತೀನಿ, 1 ಗಂಟೆ ಕಾಲ ರೆಸ್ಟ್ ತಗೋತೀನಿ, ಆವಾಗ ನನ್ನ ಶಕ್ತಿನೂ ರೀಬೂಟ್ ಆಗುತ್ತೆ, ಆಮೇಲೆ ಮರ ಕಡಿಯೋದಕ್ಕೆ ನನ್ನ ಕೊಡ್ಲಿನೂ ಕೂಡ ತುಂಬ ಚೂಪಾಗಿರುತ್ತೆ, ಅದರಿಂದ ಮರ ನಾನು ಭಾಳ ವೇಗವಾಗಿ ಕಡಿಬೋದು, ಇನ್ನೂ ತುಂಬ ಚೆನ್ನಾಗಿ ಕಡಿಬೋದು ನಿನಗಿಂತ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೆ ಇಲ್ಲಿ, ಸ್ಮಾರ್ಟ್ ವರ್ಕ್ ಮಾಡ್ತಿದ್ದೆ. ನಾವು ಅಷ್ಟೇ ನಮ್ಮ ಲೈಫಲ್ಲಿ ಎಷ್ಟೋ ಬಾರಿ ಹಾರ್ಡ್ ವರ್ಕ್ ಮಾಡ್ತೀವಿ, ಬ್ರೇಕ್ಗಳನ್ನು ಮರಿತೀವಿ, ವೀಕೆಂಡ್ಸನ್ನು ಮರಿತೀವಿ, ಎಲ್ಲೋ ಒಂದು ಕಡೆ ನಮಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋದಕ್ಕೆ ನಾವು ಮರ್ತು ಹೋಗ್ಬಿಡ್ತೀವಿ. ಫಸ್ಟ್ ನಾವು ನಮಗೊಂದು ಸ್ವಲ್ಪ ರೆಸ್ಟ್ ಕೊಟ್ಟು ನೋಡೋಣ, ಆಮೇಲೆ ಕೆಲಸನ ಇನ್ನೂ ಹೇಗೆ ಸಮರ್ಥವಾಗಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡೋಣ, ಆಮೇಲೆ ಕೆಲಸನ ಮಾಡೋಣ. ಏನಂತೀರಾ? ಲೆಟ್ ಅಸ್ ಆಲ್ ಗೆಟ್ ಸ್ಮಾರ್ಟ್. ವಾಟ್ ಡು ಯು ಸೇ? ಜೀವನದಲ್ಲಿ ಕಷ್ಟ ಸುಖ ಇಷ್ಟ ನಷ್ಟ ಏನೇ ಇರಲಿ, ಭರವಸೆ ದೃಢವಾಗಿರಲಿ, ಹಾಗೆ ನಿಮ್ಮ ಆ ಮುದ್ದಾದ ಮುಖದ ಮೇಲೆ ಮುಗುಳುನಗೆ ನಿರತವಾಗಿರಲಿ. ನಾನು ನಿಮ್ಮ ಮಾಹಿ ಫ್ರಾಮ್ ರೇಡಿಯೋ ಸಿಟಿ.